वरुणन आर्भट के चेन्नई सेरदंते ऐदु जिल्लेगळु नलुकु होगिवे। इन्नु कळेद एरडु दिनगळिंद मळेराय कोंच विराम नीडिद्दु बानिनल्लि रवि किरणगळु होरहोम्मुत्तिवे। एल्लेडे प्रवाह परिस्थिति कडिमे आगिरोदरिंद इदीग जनजीवन सहज स्थितिगे मरळ्ता इदे। नेताजी सुभाष चंद्र बोस् मार्गदल्लिरुव मारुकट्टे मत्तु मत्ते जनजंगुळियिंद कळेगळ्ता इदे। मारुकट्टे वहिवाटिन बग्गे नम्म प्रतिनिधि विनोद कुमार वक्तृ माडिदारे, नोडोण। ಕಳೆದ 8-10 ದಿನಗಳಿಂದ ಎಡಬಿಡದ ಸುರಿದ ಮಳೆಯಿಂದಾಗಿ ತತ್ತರಿಸ ಹೋಗಿದ್ದ ಚೆನ್ನೈನ ಜನತೆಗೆ ಇವತ್ತು ಪೂರ್ತಿ ಬಿಡುವು ಸಿಕ್ಕಿತ್ತು। ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಈ ಹೊತ್ತಿನ ತನಕ ಒಂದು ಚೂರು ಕೂಡ ಮಳೆಯಾಗಿಲ್ಲ। ಇಡಿ ಚೆನ್ನೈ ಬಹಳ ಮಳೆ ಇಲ್ಲದನೆ ಬಿಸಿಲು ಕಾಣಿಸಿದೆ। ಇವತ್ತು ಇಡಿ ಚೆನ್ನೈ ಮಹಾನಗರದಲ್ಲಿ ಇವತ್ತು ಬಿಸಿಲು ಕಾಣಿಸಿಕೊಂಡಿದೆ। ಹಾಗಾಗಿ ಇನ್ನು ಕಳೆದ 8-10 ದಿನಗಳಿಂದ ತತ್ತರಿಸ ಹೋಗಿದಂತ ಜನತೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಹೊರಡೆ ಬಂದಿದ್ದಾರೆ। ತಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಳ್ಳತಾ ಇದ್ದಾರೆ। ಈ ಭಾಗದಲ್ಲಿ ಇರುವಂತ ಏನಿದೆ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರೋಡ್ ಅಂತ ಏನು ಹೇಳ್ತಾರೆ ಈ ಪ್ಯಾರಿಸ್ ಹತ್ರ। ಈ ಭಾಗದಲ್ಲಿ ಪೂರ್ಣ ಪ್ರಮಾಣದ ಮಾರ್ಕೆಟ್ ಓಪನ್ ಆಗಿದೆ। ಇವತ್ತು ಜನ ಬಿರುಸಿನಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ। ನೀವು ನೋಡಬಹುದು ದಾರಿ ಉದ್ದಕ್ಕೂ ರಸ್ತೆ ಪಕ್ಕದ ಅಂಗಡಿಗಳಲ್ಲಿ ಜನ ಬಹಳ ದಿನ ಭರ್ಜರಿಯಾಗಿ ಏನು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ। ವ್ಯಾಪಾರ ಕೂಡ ಜನಗಳು ಕೂಡ ಇಲ್ಲಿ ಕಳೆದ 8-10 ದಿನಗಳಿಂದ ವ್ಯಾಪಾರ ಕೂಡ ಇರಲಿಲ್ಲ। ಇಲ್ಲಿ ಯಾರು ಕೂಡ ಅಂಗಡಿ ಕೂಡ ಓಪನ್ ಮಾಡಿರಲಿಲ್ಲ। ಈ ಎಲ್ಲ ಪ್ರದೇಶ ಸಂಪೂರ್ಣವಾಗಿ ನೀರಿನಿಂದ ಮುಚ್ಚಿ ಹೋಗಿತ್ತು। ಹಾಗಾಗಿ ಇವತ್ತು ಈ ಮಾರ್ಕೆಟ್ ಏನು ಓಪನ್ ಆಗಿದೆ। ಒಳ್ಳೆ ಒಳ್ಳೆ ಭರ್ಜರಿ ವ್ಯಾಪಾರ ನಡೀತಾ ಇದೆ। ಜನನೂ ಕೂಡ ಅಷ್ಟೇ, ನೀವು ನೋಡಬಹುದು ಈ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಜನ ಇಲ್ಲೆಲ್ಲ ಬಂದಿದ್ದಾರೆ। ಮಾರ್ಕೆಟ್ ಇಡಿ ಈ ಮಾರ್ಕೆಟ್ ಇವತ್ತು ಯಾವ ರೀತಿ ಓಪನ್ ಆಗಿದೆ ಅಂತಂದ್ರೆ 8-10 ದಿನಗಳ ಹಿಂದೆ ಯಾವ ರೀತಿಯಾದಂತ ಒಂದು ನೈಜ ಜೀವನ ಇತ್ತು ಈ ಭಾಗದಲ್ಲಿ, ಆ ಪೂರ್ಣ ಪ್ರಮಾಣದ ನೈಜ ಜೀವನ ಇವತ್ತು ಮತ್ತೊಂದು ರೀತಿ ಎರಡನೇ ಬಾರಿಗೆ ಓಪನ್ ಆಗಿದೆ। ಚೆನ್ನೈಯ ಜನತೆ ತಮ್ಮ ಎಲ್ಲ ಸಂಕಷ್ಟಗಳನ್ನು ಎಲ್ಲ ಸಮಸ್ಯೆಗಳನ್ನು ಮೀರಿ ಇವತ್ತು ಬಂದು ಮಾರ್ಕೆಟ್ ಗೆ ಬಂದು ಇಲ್ಲಿ ಬಂದು ಶಾಪಿಂಗ್ ಮಾಡಿ ಪರ್ಚೇಸ್ ಗಳನ್ನು ಮಾಡಿ ತಮಗೆ ಬೇಕಾಗಿರುವಂತ ದಿನನಿತ್ಯದ ಅಗತ್ಯ ಸಾಮಾನುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ। ಮಳೆರಾಯ ಬಿಡು ಕೊಟ್ಟಿರೋದ್ರಿಂದಾಗಿ ಇವತ್ತು ಇಡಿ ಚೆನ್ನೈನ ಜನಜೀವನ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳಿದೆ। ಈ ಮಾರ್ಕೆಟ್ ನಾವೇನು ನೋಡ್ತಾ ಇದ್ದೀವಿ, ಈ ಮಾರ್ಕೆಟ್ ಅಲ್ಲಿ ಪೂರ್ಣ ಪ್ರಮಾಣದಂತಹ ವ್ಯಾಪಾರ ನಡೀತಾ ಇದೆ। ಮಳೆಯಿಂದಾಗಿ ತತ್ತರ ಜನಗಳು ಕೂಡ ತತ್ತರಿಸ ಹೋಗಿದ್ರು, ಅದೇ ರೀತಿ ವ್ಯಾಪಾರಿಗಳು ಕೂಡ ಇವತ್ತು ಇಬ್ಬರಿಗೂ ಬಿಡು ಸಿಕ್ಕಿದೆ। ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಮತ್ತೆ ಓಪನ್ ಮಾಡಿದ್ದಾರೆ। ಅದೇ ರೀತಿ ಜನ ಕೂಡ ಮನೆಯಿಂದ ಹೊರಡೆ ಬಂದು ತಮಗೆ ಬೇಕಾಗಿರುವಂತ ಅಗತ್ಯ ವಸ್ತುಗಳನ್ನು ಈ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತಾ ಇದ್ದಾರೆ। ಇಲ್ಲಿರುವಂತಹ ಸಂಪೂರ್ಣ ಈ ವಾತಾವರಣವನ್ನು ನೋಡೋದಾದರೆ ಚೆನ್ನೈ ಯಾವ ರೀತಿ ತನ್ನ ಹಳೆಯ ಒಂದು ವೈಭವವನ್ನು ಹಳೆಯ ಒಂದು ನೈಜ ಪರಿಸ್ಥಿತಿಯನ್ನು ಅಥವಾ ಒಂದು ವಾತಾವರಣವನ್ನು ಹೊಂದಿತ್ತು ಆ ಇಡೀ ವಾತಾವರಣ ಈಗ ಪುನಃ ಇಲ್ಲಿ ಕಳೆ ಕಟ್ಟಿದೆ। ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆಗೆ ವಿನೋದ್ ಕುಮಾರ್, ಸುವರ್ಣ ನ್ಯೂಸ್, ಚೆನ್ನೈ।